ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಿಂದ ನಿಧಿ ಸಂಗ್ರಹ ಮಾಡಲಾಗುತ್ತಿದ್ದು, ಭಕ್ತರು ನಿಧಿ ದೇಣಿಗೆ ನೀಡಲು ಉತ್ಸುಕರಾಗಿದ್ದಾರೆ. ಮಕರ ಸಂಕ್ರಾಂತಿಯ ನಂತರ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ನಿಧಿ ಸಂಗ್ರಹ ಮಾಡುತ್ತಾರೆ ಎಂದು ಟ್ರಸ್ಟ್ನ ವಿಶ್ವಸ್ತರಾದ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಹೇಳಿದ್ದಾರೆ. ಅವರು ಈ ಬಗ್ಗೆ ಪೇಜಾವರ ಮಠದ ಬಳಿಯ ಕಾರ್ಯಾಲಯವನ್ನು ಉದ್ಘಾಟಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ರಾಮ ಮಂದಿರ ನಿರ್ಮಾಣಕ್ಕೆ ನಿಧಿ ಸಂಗ್ರಹವನ್ನು ಮಾಡಲಾಗುವುದು. ಮಕರ ಸಂಕ್ರಾಂತಿಯ ನಂತರ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ನಿಧಿ ಸಂಗ್ರಹ ಮಾಡಲಿದ್ದಾರೆ. ಒಟ್ಟು 45 ದಿನಗಳ ಅಭಿಯಾನವನ್ನು ನಡೆಸುತ್ತಾರೆ. ದೇಶದ ಮೂಲೆ ಮೂಲೆಯ ಗ್ರಾಮಗಳಲ್ಲಿ ಮನೆಗಳನ್ನು ಸಂಪರ್ಕ ಮಾಡಿ ನಿಧಿಯನ್ನು ಸಂಗ್ರಹಿಸಲಿದ್ದಾರೆ. ಪ್ರತಿಯೊಬ್ಬ ಕನಿಷ್ಠ 10 ರೂಪಾಯಿ ನೀಡಬಹುದು. 10 ರೂಪಾಯಿ ದೇಣಿಗೆಗೂ ಕೂಪನ್ ಮಾಡಲಾಗಿದೆ. ಮನೆಗೊಂದರಂತೆ 100 ರೂಪಾಯಿ ನೀಡಬಹುದು. ಪ್ರತಿಯೊಬ್ಬರು ತಮ್ಮ ಶಕ್ತಿಯ ಅನುಸಾರ ಸಹಾಯ ಮಾಡಬಹುದು. ಟ್ರಸ್ಟ್ನ ಅಕೌಂಟಿಗೂ ನೇರವಾಗಿ ಹಣ ಜಮಾ ಮಾಡಬಹುದು. ಸಾಧು ಸಂತರು, ಮಠಾಧಿಪತಿಗಳು ತಮ್ಮ ಕ್ಷೇತ್ರದಲ್ಲಿ ಭಕ್ತರಿಗೆ ಪ್ರೇರಣೆ ನೀಡ್ತಾ ಇದ್ದಾರೆ. ಮಂದಿರ ನಿರ್ಮಾಣದ ಜೊತೆಗೆ ಸಂಸ್ಕೃತಿ ಪುನರುತ್ಥಾನವೂ ಆಗಬೇಕು. ಪ್ರತಿಯೊಬ್ಬ ಭಕ್ತರು ದೀಕ್ಷಾಬದ್ಧರಾಗಬೇಕು. ಮುಸ್ಸಂಜೆಯ ವೇಳೆಗೆ ರಾಮಭಜನೆ, ರಾಮಮಂತ್ರ ಪಠಣ ಮಾಡಬೇಕು. ವಿಶ್ವ ಹಿಂದೂ ಪರಿಷತ್ನ ಹತೋಟಿಯಲ್ಲಿ ನಿಧಿ ಸಂಗ್ರಹ ಆಗುವುದರಿಂದ ಹಣ ದುರುಪಯೋಗಕ್ಕೆ ಅವಕಾಶವಿಲ್ಲ. ಕಾರ್ಯಕರ್ತರು ಬಂದಾಗಷ್ಟೇ ಹಣ ಕೊಡೆ, ಇಲ್ಲವೇ ನೇರ ಅಕೌಂಟ್ಗೆ ಹಣ ಜಮಾ ಮಾಡಿ. ರಾಮ ಮಂದಿರ ನಿರ್ಮಾಣಕ್ಕೆ 1300 ರಿಂದ 1400 ಕೋಟಿ ರೂಪಾಯಿ ವ್ಯಯಿಸಲಾಗ್ತದೆ ಎಂದು ಹೇಳಿದ್ರು. ಈ ಮಂದಿರ ನಿರ್ಮಾಣಕ್ಕೋಸ್ಕರ ನಿಧಿ ಸಂಗ್ರಹದ ಕಾರ್ಯದಲ್ಲಿ ತೊಡಗಿದೆ. ಭಗವದ್ಭಕ್ತರೆಲ್ಲ ಆ ನಿಧಿ ಸಮರ್ಪಣೆಯ ಕಾರ್ಯಕ್ಕೆ ಉದ್ಯುಕ್ತರಾಗಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ನಾಡಿದ್ದು ಮಕರ ಸಂಕ್ರಾಂತಿಯ ಮರುದಿನ ಮೊದಲುಗೊಂಡು ಮಾಘ ಪೂರ್ಣಿಮೆಯ ತನಕ ಸುಮಾರು 45 ದಿವಸಗಳು. ಈ ದಿವಸಗಳಲ್ಲಿ ದೇಶದಲ್ಲಿರತಕ್ಕಂತಹ ಮೂಲೆ ಮೂಲೆಯ ಗ್ರಾಮದಲ್ಲಿರತಕ್ಕಂತಹ ಮನೆಗಳನ್ನು ತಲುಪುತ್ತಾರೆ, ಸಂಪರ್ಕಿಸ್ತಾರೆ. ಮಂದಿ ತಾವೆಷ್ಟು ಕೊಡಬೇಕು ಎಂದು ಕೇಳಿದಾಗ ಹೀಗೊಂದು ನಿರ್ಣಯ ಮಾಡಲಾಗಿದೆ. ಕನಿಷ್ಠ ಪಕ್ಷ ಪ್ರತಿಯೊಬ್ಬರು ಕೊಡಬೇಕು ಎಂದು ಮನಸ್ಸಿರೋರು ಕನಿಷ್ಠ ಪಕ್ಷ 10 ರೂಪಾಯಿ ಕೊಡಿ, ಕನಿಷ್ಠ ಪಕ್ಷ. ಅದಕ್ಕೋಸ್ಕರ 10 ರೂಪಾಯಿ ಕೂಪನ್ನು ಮಾಡಲಾಗಿದೆ. ಮನೆಗೊಂದರಂತೆ 100 ರೂಪಾಯಿ ನೀಡಿ, ಅದಕ್ಕಿಂತ ಜಾಸ್ತಿ ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ನೀಡಬಹುದು. ಈ 45 ದಿವಸಗಳಲ್ಲಿ ದೊಡ್ಡ ಅಭಿಯಾನದ ಮೂಲಕ ಅದನ್ನು ಧನವನ್ನು ಸಂಗ್ರಹ ಮಾಡಲಾಗುತ್ತೆ. ಆ ಕಾರ್ಯ ನಾಡಿದ್ದು ಪ್ರಾರಂಭ ಆಗ್ತಾ ಉಂಟು. ಆ ಬಳಿಕವೂ ಕೂಡ ಯಾರಿಗಾದರೂ ಕೊಡಬೇಕು ಅಂತ ಬಯಕೆ ಇರುವವರಿಗೆ ಆ ಟ್ರಸ್ಟ್ನ ಅಕೌಂಟ್ ನಂಬರ್ ಏನಿದೆ ಅದನ್ನು ಕೊಡಲಾಗುತ್ತೆ, ನೇರವಾಗಿ ಅಕೌಂಟ್ಗೇನೆ ಜಮಾ ಮಾಡಬಹುದು. ಈ ರೀತಿಯಾಗಿ ಧನ ಸಂಗ್ರಹದ ಕಾರ್ಯ ನಡೆಯುತ್ತೆ. ಅದಕ್ಕೆ ಬೇಕಾಗಿರತಕ್ಕಂತಹ ಇವತ್ತು ಕಾರ್ಯಾಲಯದ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಡೀತಾ ಇದೆ.